ಸಂಸದರಾದವರನ್ನ ಮೇಲೆತ್ತುವಂತಹ ಪ್ರಯತ್ನಕ್ಕೋಸ್ಕರ ಈ ಒಂದು ಫ್ರೀಬೀಸ್ ಅಥವಾ ಉಚಿತಗಳು ಅನ್ನುವಂತ ನಿಟ್ಟಿನಲ್ಲಿ ಮಾತಾಡಿದ್ರು. ಎಸ್ ಕಿರಣ್ ಅವರು ಏನು ಹೇಳ್ತೀರಿ? ಮೊದಲನೇ ಅವರು ಎಲೆಕ್ಷನ್ ನಾಮಿನೇಷನ್ ಟೈಮ್ ಅಲ್ಲಿ ಡಾಕ್ಟರ್ ಎಚ್ ಸಿ ಮಾದೇವಪ್ಪನ ಅವರು 4500 ರೂಪಾಯಿ ಕೋಟಿ ರೂಪಾಯಿ ಪ್ರಾಪರ್ಟಿ ತೋರಿಸ್ತಾರೆ. ಮಾದೇವಪ್ಪನ ಅವರು ನಿಮಗೆ ಯಾಕೆ 700 ಯೂನಿಟ್ ಫ್ರೀ ಬೇಕು ಸ್ವಾಮಿ? ನಾರಾಯಣ ಸ್ಮೃತಿ ಹೇಳ್ತಿರೋದು ಇದನೇ. ಮಾದೇವಪ್ಪಗೂ 700 ಯೂನಿಟ್ ಫ್ರೀ, ಕಾಕಾಪಡ್ಲು 700 ಯೂನಿಟ್ ಫ್ರೀ. ಸಿ ನಾರಾಯಣ ಮೂರ್ತಿ ಅವರು ಇವ್ರಿಗೆ ಯಾಕೆ 700 ಯೂನಿಟ್ ಫ್ರೀ ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಏನು ಯಾರು ನಿಜವಾಗ್ಲೂ ಏನು ಇದರ ಫಲಾನುಭವಿಗಳು ಆಗಬೇಕು ಅವರು ಮುಟ್ಟಿಸಬೇಕು. ಅವರಿಗೆ ಕಂಡೀಷನ್ಸ್ ಹಾಕೋದಲ್ಲ, ಆಮೇಲೆ ಅವರಿಗೆ ಕಂಡೀಷನ್ಸ್ ಆಗಿ ಅವರ ಜೇಬಿನಿಂದ ಕಿತ್ತುಕೊಳ್ಳೋದಲ್ಲ. ಈ ವಿಚಾರಗಳ ಬಗ್ಗೆ ನಾರಾಯಣ ಮೂರ್ತಿಗಳು ಹೇಳ್ತಿದ್ದಾರಲ್ಲ, ಮೋಸ್ಟ್ಲಿ ಅವರಿಗೆ ಒಂದು ವಾಸ್ಯಂ ಪಡೆದಿರಬೇಕು, ಇದು ಒಂದು ಆರ್ಥಿಕ ಸಿಸ್ಟಮ್ನ ಮೀರಿ ಹೋಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಅವರು ಕೂಡ ಕಂಡೆಮ್ ಕೂಡ ಮಾಡ್ತಾ ಇಲ್ಲ, ನಾರಾಯಣ ಮೂರ್ತಿಗಳು ಕಂಡೆಮ್ ಕೂಡ ಮಾಡ್ತಾ ಇಲ್ಲ. ಸೊ ಇವರು ಕಾಂಗ್ರೆಸ್ ಪಕ್ಷದ ಒಂದು ಕೆಟ್ಟ ಚಟ ಅದು. ಅವರು ನಾರಾಯಣ ಮೂರ್ತಿ ಅವರು ಈ ದೇಶದ ಒಂದು ಆಸ್ತಿ, ಸಾಕಷ್ಟು ಕಾಂಟ್ರಿಬ್ಯೂಷನ್ ಎಕನಾಮಿಕ್ಸ್ ಇದೆ ಅವರಿಗೆ, ಈ ಉದ್ಯೋಗ ಸೃಷ್ಟಿಗಿದೆ. ಅವ್ರನ್ನೇ ಸುಳ್ಳನ್ನು ಮಾಡೋದು ಅಥವಾ ಅವ್ರನ್ನ ದೋಷಿಯನ್ನು ಮಾಡೋದು. ನೀವು ಕೂಡ ಫ್ರೀಬೀಸ್ ಮೊರೆ ಹೋಗ್ತಾ ಇದ್ದೀರಲ್ಲ ಈಗ ಬೇರೆ ರಾಜ್ಯದಲ್ಲಿ. ಬರ್ತೀನಿ. ಸೊ ನಾರಾಯಣ ಮೂರ್ತಿ ಹೇಳ್ತಿರೋದು ಇದೇ ಉದ್ದೇಶ, ಏನೋ ಒಂದು ಆರ್ಥಿಕ ಸಿಸ್ಟಮ್ನಲ್ಲಿ ಇರಬೇಕು ಅನ್ನೋದು. ನೋಡಿ, ನಮ್ಮ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ನಮ್ಮ ಜನಸಂಘ ಏನು ಸ್ಥಾಪನೆ ಆಯ್ತಲ್ಲ, ಅಂತ್ಯೋದಯ ಯೋಜನೆಗಳನ್ನು ತರಬೇಕಂತ ನಾವು ಭಾರತೀಯ ಜನಸಂಘ ಸ್ಥಾಪನೆ ಆಗಿದ್ದು. ಅಂತ್ಯೋದಯ ಯೋಜನೆಗಳಂದ್ರೆ ಸಮಾಜದ ತುಳಿತಕ್ಕೊಳಗಾದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಯೋಜನೆಗಳನ್ನು ಮುಟ್ಟಬೇಕು. ಅದರ ಭಾಗವಾಗಿಯೇ ಪಿಎಂ ಕಿಸಾನ್ ಸಮ್ಮಾನ ಯೋಜನೆ ನರೇಂದ್ರ ಮೋದಿ ಅವರು 14 ಕೋಟಿ ರೈತರಿಗೆ ಇವತ್ತಿಗೆ ಮುಟ್ಟಿಸಿರ್ತಕ್ಕಂಥದ್ದು. ನಾವು ಇದ್ರು ಅಗೇನೆಸ್ಟ್ ಇಲ್ಲ. ಆಮೇಲೆ ಇದನ್ನ ಏನು ಇವರು ಯಾವ ರೀತಿ ಸಮರ್ಪಕವಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಎಷ್ಟು ಸುಳ್ಳುಗಳನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಎಷ್ಟು ಮೋಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದರಲ್ಲಿ ಅನ್ನೋದೇ ನಮ್ಮ ಕನ್ಸರ್ನ್ ಆಗಿದೆ. ಜೊತೆಗೆ ಇವರು ಹೇಳ್ತಾರೆ ನಮ್ಮ ಅಂಬೇಡ್ಕರ್ ಏನು ಸಂವಿಧಾನ ಏನು ರಚನೆ ಮಾಡಿದ್ರು ಅವರ ಆಶಯಂತೆ ಇವನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ದಲಿತರ ಉದ್ಧಾರಕ್ಕಾಗಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ಬಡವರ ಉದ್ಧಾರಕ್ಕಾಗಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸ್ವಾಮಿ, ನೀವು ದಲಿತರ ಉದ್ಧಾರಕ್ಕಾಗಿ ಮಾಡ್ತಿದ್ದೀನಿ ಅಂತಂದ್ರೆ ಆ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ 11.5 ಸಾವಿರ ಕೋಟಿ ರೂಪಾಯಿ ಎತ್ತಕೊಂಡು ಈ ಫ್ರೀ ಸ್ಕೀಮ್ಗೆ ಯಾಕೆ ಕೊಡ್ತೀರಾ ನೀವು? ಆಯ್ತಾ, ಆ ಫ್ರೀ ಸ್ಕೀಮ್ಗೆ 11.5 ಸಾವಿರ ಕೋಟಿ ರೂಪಾಯಿ ಎತ್ತಕೊಂಡಿದ್ರಲ್ಲ ನೀವು. ಸರಿ, ಹಂಗಾರೆ ನೀವು ಮುಖ್ಯಮಂತ್ರಿ ಆಗಿ ಬಂದ ತಕ್ಷಣ ಇವನು ಘೋಷಣೆ ಮಾಡಿ, ಸುಳ್ಳು ಭರವಸೆಗಳನ್ನು ಘೋಷಣೆ ಮಾಡಿ ಎಲೆಕ್ಷನ್ ಗೆದ್ದು ನೀವು ಅಧಿಕಾರಿ ಬಂದ ತಕ್ಷಣ ಒಂದೇ ಬಜೆಟ್ ಮಂಡನೆ ಮಾಡಿದ್ರಿ ನೀವು. ಅಟ್ಲೀಸ್ಟ್ ಆ ಒಂದೇ ಬಜೆಟ್ನಲ್ಲಿ ಒಂದೇ ಒಂದು ಯೋಜನೆಗಳನ್ನು ನೀವು ದಲಿತರಿಗೆ ಕೊಟ್ರ. ಸಮಸ್ಯೆ ಉಚಿತ ಗ್ಯಾರಂಟಿ ಬಗ್ಗೆ ಮತ್ತೆ ಮಾತಾಡೋಣ.